ಅಂತ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಪ್ರಶಾಂತ ಸಾಗರ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಊರಿನ ಗಣ್ಯರು, ಸನ್ಮಾನ್ಯರು, ಹಿರಿಯರು, ನಮ್ಮ ಶಾಲೆ ಆಡಳಿತಾಧಿಕಾರಿಗಳಾದಂಥ ಶ್ರೀ ಎಂ ಆರ್ ಪಳ್ಳೆ ಅವರಿಗೆ ಕೂಡ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನಾದಂಥ ನನ್ನ ಎಲ್ಲ ಶಿಕ್ಷಕ ವೃಂದವೇ ಮತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಎಲ್ಲರೂ ಹೇಳಿದಿವತ್ತ ಮುತ್ತು ಸರ್ ಬಿಳ್ಕೊಡೆ ಸಮಾರಂಭ, ಬಿಳ್ಕೊಡೆ ಸಮಾರಂಭ ಅಂತ ಬಿಳ್ಕೊಡ್ತೀವಿ. ಯಾರಪ್ಪ ಅಂದ್ರೆ ನಮ್ಮನ್ನು ಬಿಟ್ಟು ಯಾರುತ್ತೋ ಅವ್ರನ್ನ ಬಿಳ್ಕೊಡ್ತೀವಿ, ಅವ್ರು ನಮ್ಮನ್ನು ಬಿಟ್ಟು ಹೋಗುದಿಲ್ಲ. ಇವತ್ತು ಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡಿಬೇಕಾಗಿತ್ತಪ್ಪ ಅಂದ್ರೆ ಮುತ್ತು ಸರಿ ಅದು ಕೊನೆಯಾಗಿದ್ರು. ವರ್ಷಕ್ಕೆ 2 ಸಲ ಕಾರ್ಯಕ್ರಮ ಮಾಡಿಸಿದ್ರು ಅವರು, ಸರ್ ಇಂಥ ಕಾರ್ಯಕ್ರಮ ಮಾಡೋಣ್ರಿ ಅಷ್ಟು ಹೇಳಿದ್ರೆ ಸಾಕು, ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿ ಎಲ್ಲರೂ ರೆಡಿ ಮಾಡ್ತಾ ಇದ್ರು ಅವರು. ಬಹಳ ಅಚ್ಚುಮೆಚ್ಚು, ಬಹಳ ಶಿಸ್ತು, ಬಹಳ ಒಳ್ಳೆಯ ಒಂದು ಸ್ವಭಾವ. ಯಾರ ಮೇಲೂ ಕೂಡ ಹರಸ್ತು ಅಂತ ಯಾರು ಗೊತ್ತಿರಲಿಲ್ಲ, ಯಾರನ್ನೂ ಕೂಡ ಅವರು ತೆಗೊಳ್ತಾ ಇರಲಿಲ್ಲ, ಅಷ್ಟು ಮೃದು ಸ್ವಭಾವ ಅವ್ರದ್ದು. ಇವತ್ತು ಅವರು ಕೂಡ ಎಂತಪ್ಪ ಸರ್ಕಾರಿ ಹುದ್ದೆಗೆ ನೇಮಕವಾಗಿ ಬೇರೆ ಕಡೆ ತಮ್ಮ ಒಂದು ವೃತ್ತಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅವ್ರಿಗೆ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ, ಸಾಕಷ್ಟು ಅಡೆತಡೆಗಳು ಜೀವನದಲ್ಲಿ ಉದ್ದಕ್ಕೂ ಎಂತಪ್ಪ ಬರ್ತಾವೆ ಹೋಗ್ತಾವೆ. ಒಂದು ಸಲ ಸ್ವಾಮೀಜಿಯವರು ನಾವು ಹೇಳಿದ್ರು, ನಾಲ್ಕು ಮುಂತ ಕುರ್ಚಿ ಸುತ್ತಲೂ ಕೂಡ ಮುಳ್ಳೈತಿ, ಒಂದು ತಪ್ಪಿಸ್ಕೊಳ್ಳೋಕೆ ಇನ್ನೊಂದು ಏನು ಮಾಡ್ತಪ್ಪ ಅನ್ನೋದು ನನಗೆ ಚುಚ್ಚುತ್ತಂತೇಳಿ. ಇವತ್ತು ನನಗೂ ಕೂಡ ಅದ ಅನುಭವ ಆಯಿತು, ಸಾಕಷ್ಟು ಅನುಭವಗಳು. ಒಂದೊಂದು ಮಾತಿಗೂ ಕೂಡ ಎಂತಪ್ಪ ತಪ್ಪನ್ನು ಕಂಡುಹಿಡಿಯೋದು, ಮಾನಸಿಕ ಚಿತ್ರಾಂಶನ ಕೊಡೋದು. ಇವತ್ತ ನಮ್ಮ ರಾಜಪ್ಪಸವರು ಮತ್ತು ಅನಿಲ್ ಇರದೇ ಇದ್ರ ನಾ ಈ ಹುದ್ದೆಯನ್ನು ಬಹುಶಃ ನಿರ್ವಹಿಸಲಿಕ್ಕೆ ಆಗ್ತಿರಲಿಲ್ಲ ಅಂತ ಅನಿಸುತ್ತ. ಅದಕ್ಕೆ ಅವರ ಒಂದು ಸಹಕಾರದಿಂದ ಇಲ್ಲಿಯವರೆಗೆ ಏನಾಗಿತ್ತಪ್ಪ ಅಂದ್ರೆ ಬಹಳ ಒಂದು ಸೌಮ್ಯತೆಯಿಂದ, ಸಮಾಧಾನದಿಂದ ಈ ಕೆಲಸವನ್ನು ನಿರ್ವಹಿಸ್ತಾ ಬಂದೆ. ಅವ್ರ ಸಹಕಾರ ಬಹಳಷ್ಟು ಇತ್ತು. ಅವ್ರಿಗೆ ನಾನು ಮನಃಪೂರ್ವಕವಾಗಿ ಏನು ಮಾಡ್ತೀನಪ್ಪ ಅಂದ್ರೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ಜೀವನ ಮುತ್ತು ಸರದು ಒಳ್ಳೆಯದಾಗಲಿ, ಒಳ್ಳೆಯ ಒಂದು ಎಂತಪ್ಪ ಯಶಸ್ವಿ ಸಿಗಲಿ, ಒಳ್ಳೆಯ ಗೌರವವನ್ನು ಪಡೀಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತರಿಸ್ತಾ ನನ್ನ ಭಾಷಣವನ್ನು.